ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪತ್ರಿಕಾ ಸಮೂಹದಿಂದ ಏನು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಅನ್ಮತ್ ನಿರಾಣಿ ಅವರ ಹತ್ರ ಸಾಕಷ್ಟು ಅಭಿಪ್ರಾಯ ಹಂಚ್ಕೊಳ್ಳೋಣ. ಸಾಕಷ್ಟು ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಮತ್ತೆ ಸಾಕಷ್ಟು ಹಲವಾರು ಒಂದು ರೈತಾಪಿ ವರ್ಗ ಆದ ಹಲವಾರು ಜನ ಸಾಕಷ್ಟು ಜನ ಒಂದು ರೀತಿ ಸರ್ಕಾರದ ವಿರುದ್ಧ ಇದು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವರೇ ಆದ ರೀತಿಯಲ್ಲಿ ಒಂದು ರೀತಿ ವಿಧಾನ ಪರಿಷತ್ ಸದಸ್ಯರಾದ್ಮೇಲೆ ಸಾಕಷ್ಟು ಜನಪರವಾಗಿ ಜನ ಒಂದು ಪರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡಿದ್ದಾರೆ. ಪ್ರಥಮವಾಗಿ ಸರ್ ನಮಸ್ಕಾರ ಸರ್, ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ವಿಶೇಷವಾಗಿ ತಾವು ಅಧಿವೇಶನದಲ್ಲಿ ಭಾಗವಹಿಸಿದ್ದೀರಾ, ಮತ್ತೆ ತಾವು ಸಹ ವಿಧಾನ ಪರಿಷತ್ ಸದಸ್ಯರು, ಏನನ್ನಿಸ್ತಾ ಇದೆ ಸರ್? ವಿಧಾನ ಪರಿಷತ್ ಸದಸ್ಯರಾಗಿ ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಚೆನ್ನಮ್ಮನ ನಾಡಿನಲ್ಲಿ ಚೆನ್ನಮ್ಮನ ಕಿತ್ತೂರಿನ ಈ ಭಾಗದಲ್ಲಿ 2 ವರ್ಷದಿಂದ ಅಧಿವೇಶನ ಅನಿವಾರ್ಯ ಕಾರಣ ನಡೆಸಲಿಕ್ಕೆ ಆಗಿರಲಿಲ್ಲ ಕೋವಿಡ್ ಪರಿಸ್ಥಿತಿಯಲ್ಲಿ. ಇವತ್ತು ಕಳೆದ 5 ದಿವಸದಿಂದ ವಿಧಾನ ಪರಿಷತ್ತು ವಿಧಾನಸಭೆ ಎರಡೂ ಕೂಡ ನಡೀತಾ ಇದ್ದಾವೆ. ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ನಡೀಬೇಕಂತಕ್ಕಂಥದ್ದು ನನ್ನ ಅಪೇಕ್ಷೆ. ಈಗ ಭಾಳ ಉತ್ತಮ ರೀತಿಯಿಂದ ಇವತ್ತು 2 ದಿವಸಗಳ ಕಾಲ 5 ದಿವಸಗಳ ಕಾಲ ಸಭೆ ನಡೀತಾ ಇದೆ. ಅದಕ್ಕೆ ಸರ್ಕಾರವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಸರ್, ಈಗ ಇನ್ನೊಂದು ವಿಧಾನಸಭಾ ಅಧಿವೇಶನದಲ್ಲಿ ಸಾಕಷ್ಟು ಪ್ರಥಮ ಬಾರಿಗೆ ಏನೋ ವಿಧಾನ ಪರಿಷತ್ತು ಇದಾಗಿ ಆಯ್ಕೆ ಆಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಒಂದು ರೀತಿ ಏನಪ್ಪಾ ಅಂತಂದ್ರೆ ನಿರೀಕ್ಷೆಗೆ ತಕ್ಕಂತೆ ಶಾಸಕರಾಯಿತು, ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ ಸರ್. ಸಾಕಷ್ಟು ಜನರು ಭಾಗವಹಿಸಿದ್ದಾರೆ, ಇಲ್ಲ ಅಂತಲ್ಲ. ಭಾಳ ವೈಯಕ್ತಿಕ ನಾನು ಒಂದು 4-6 ಜನರು ಬಿಟ್ಟಿರ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 90% ಅಷ್ಟು ಶಾಸಕರಾಗಲಿ ಪರಿಷತ್ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಪರಿಷತ್ನಲ್ಲಿ ಚುನಾವಣೆ ಇರೋದ್ರಿಂದ ಕೌಂಟಿಂಗ್ ಇರೋದ್ರಿಂದ 1-2 ದಿವಸ ಸದಸ್ಯತ್ವ ಸಂಖ್ಯೆ ಕಡಿಮೆ ಇತ್ತು. ಇವತ್ತು ನಿನ್ನೆ ದಿವಸ ಪೂರ್ತಿ ಕೋರಂ ಅಷ್ಟೇ ಅಲ್ಲ, ಸಾಕಷ್ಟು ಜನರು ಕೂಡ ಉಪಸ್ಥಿತರಿದ್ದಾರೆ. ಸರ್, ಈಗ ತಾವು ಒಂದು ಪದವೀಧರ ಕ್ಷೇತ್ರದಿಂದ ಆಯ್ಕೆ ಹೋಗಿದ್ದೀರಾ, ವಿಶೇಷವಾಗಿ ಮತ್ತೆ ಪದವೀಧರ ಚುನಾವಣೆ ಇನ್ನೇನು ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಹೊಸ ಒಂದು ಪದವೀಧರ ಒಂದು ಮತದಾರರಿಗೆ ಏನು ಹೇಳಿ ಬಯಸ್ತೀರಾ? ಪದವೀಧರ ಮತಕ್ಷೇತ್ರದಿಂದ ಅತ್ಯಂತ ಹೆಚ್ಚು ಬಹುಮತದಿಂದ ನನ್ನನ್ನು ಈ ಭಾಗದ ಜನತೆ ಆಶೀರ್ವದಿಸಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕಳೆದ 5 ವರ್ಷದಿಂದ ಶಿಕ್ಷಣ ಸುಧಾರಣೆ ನಿಟ್ಟಿನಲ್ಲಿ, ಪದವೀಧರ ಕ್ಷೇತ್ರದಲ್ಲಿ ಉದ್ಯೋಗ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಾರಿ ನೌಕರರ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆ ಸಮಸ್ಯೆಗಳಾಗಿರ್ಬೋದು, ಖಾಸಗಿ ಅನುದಾನ ರಹಿತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇರ್ಬೋದು, ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನನ್ನ ಸೇವೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಸರ್, ಈಗ ತಾವು ಪದವೀಧರ ಆದಮೇಲೆ ಸಾಕಷ್ಟು ಒಂದು ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನೆಲ್ಲ ತಗೊಂಡ್ರಿ, ಇಂಥ ಸಂದರ್ಭದಲ್ಲಿ ಈ ಅಭಿವೃದ್ಧಿ ಕೆಲಸ ಬೇಡ ಮತ್ತೆ ತಾವು ಸ್ಪರ್ಧೆ ಮಾಡಿದ್ರೆ ಯಾವುದೇ ಕೈ ಹಿಡಿತೇನೆ ಸರ್? ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೈ ಹಿಡಿತಾಯಿದಂತಕ್ಕಂಥ ವಿಶ್ವಾಸ ಇದೆ. ನಮ್ಮ ಪಕ್ಷ, ನಮ್ಮ ಹಿರಿಯರು, ನಮ್ಮ ಶಿಕ್ಷಕ ಬಳಗ, ಶಿಕ್ಷಣ ಸಂಸ್ಥೆಗಳು, ನಮ್ಮ ಸಾಕಷ್ಟು ಸರ್ಕಾರಿ ಪದವೀಧರರು ಕೂಡ ಅತ್ಯಂತ ಬಹುಮತದಿಂದ ಹಾಕಿಕೊಟ್ಟಿದ್ದಾರೆ ಮತ್ತು ಚುನಾವಣೆಯಲ್ಲಿ ಕೂಡ ನಿಶ್ಚಿತವಾಗಿ ಗೆಲುವನ್ನು ಸಾಧಿಸ್ತಾ ಇದೆ ವಿಶ್ವಾಸ ಇದೆ. ಸರ್, ಈಗ ತಮ್ಮ ಸಹೋದರರು ಆಗಿರ್ತಕ್ಕಂಥ ಶ್ರೀ ಮುರುಗೇಶ್ ನಿರಾಣಿ ಸಾಹೇಬರು ವಿಶೇಷವಾಗಿ ಮುಂದಿನ CM ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ಮತ್ತು ಅವರ ಹಿತೈಷಿಗಳು ವಿಶೇಷವಾಗಿ ಸಾಕಷ್ಟು ಒಂದು ಸಮುದಾಯ ಸಹ ಸಾಕಷ್ಟು ಆಗ್ರಹ ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ತಾವು ಸಹೋದರರಿಗೆ ಏನೇಳಿ ಬಯಸ್ತೀರಾ ಸರ್? ಈಗಾಗಲೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಮರ್ಪಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಈಗ ಆ ಪ್ರಶ್ನೆ ಉದ್ಭವಿಸಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಸರ್. ಈಗ ತಾವು ರೈತಾಪಿ ವರ್ಗದ ವಿಶೇಷ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ರೈತಾಪಿ ವರ್ಗದ ಒಂದು ರೀತಿ ಏನಪ್ಪ ಅಂತಂದ್ರೆ ಬೆಳೆಗಳು ಬಂದಿದ್ವು, ಮತ್ತೆ ಮಳೆಗಾಲದಲ್ಲಿ ಮತ್ತೆ ಫಸಲು ಬಂದಿರ್ತಕ್ಕಂಥ ಎಲ್ಲ ತುಟ್ಟಾದ್ರು, ಇಂಥ ಸಂದರ್ಭದಲ್ಲಿ ತಾವು ಅದ್ರ ಪರವಾಗಿ ನಾವು ವಿಧಾನ ಪರಿಷತ್ತಲ್ಲಿ ಧ್ವನಿ ಇರ್ತೇವೆ. ವಿಧಾನ ಪರಿಷತ್ನಲ್ಲಿ ಬರ್ತಕ್ಕಂಥ ವಾರದಲ್ಲಿ ಈಗಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಪ್ರಕೃತಿ ವಿಕೋಪದಿಂದ ಆಗಿರ್ತಕ್ಕಂಥ ಹಾನಿಗೆ ಸರ್ಕಾರ ಸಮರ್ಪಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. NDRFನಿಂದ ಕೊಡ್ತಕ್ಕಂಥ ಹಣಕಾಸಿನ ಮಿತಿಯನ್ನು ಮೀರಿ ಇವತ್ತು ಸನ್ಮಾನ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪಜಿಯವರು ಕೊಟ್ಟಿದ್ದಾರೆ, ಇಲ್ಲಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಹೇಳಿದ್ದಾರೆ. NDRFನಲ್ಲಿ ನಮಗೆ ಎಕರೆಗೆ ಏನು ಕೊಡ್ತಿದ್ರು ಅದನ್ನು ಮೀರಿ ಇವತ್ತು ಹೆಚ್ಚಿನ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಇವತ್ತು ಮನೆ ಬಿದ್ದಿರ್ತಕ್ಕಂಥವ್ರು 98,000 ರೂಪಾಯಿ ಕೊಡ್ತಾ ಇದ್ದಾರೆ NDRF. ಉದ್ಯಮ ಸಮೂಹದಲ್ಲಿ ತಾವು ಸಹ ಔದ್ಯೋಗಿಕವಾಗಿ ಸಾಕಷ್ಟು ಉದ್ಯಮಗಳನ್ನು ಕೊಟ್ಟಿರಿ, ವಿಶೇಷವಾಗಿ ಸಕ್ಕರೆ ಉದ್ಯೋಗ, ಇಂತಹ ಸಂದರ್ಭದಲ್ಲಿ ತಾವು ಕಿತ್ತೂರಿಗೆ ಬಂದು ಭೇಟಿ ಕೊಟ್ಟಿದ್ದೀರಾ,
ಕಿತ್ತೂರು ನಾಡಿನ ಜನತೆ ವಿಶೇಷವಾಗಿ ನಿರೀಕ್ಷೆ ಮಾಡಬಹುದು ಸರ್ ತಮ್ಮ ಒಂದು ಸಮೂಹದಿಂದ ಏನಾದರೂ ಈ ಕಡೆ ಭಾಗದಲ್ಲಿ ಕೈಗಾರಿಕೆಗಳನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಿತ್ತೂರು ಭಾಗಂದ್ರೆ ಉತ್ತರ ಕರ್ನಾಟಕದ ಒಂದು ಕೇಂದ್ರ ಸ್ಥಾನ ಕಿತ್ತೂರಿನ ಬಗ್ಗೆ ಬಹಳ ಅಭಿಮಾನ ಇದೆ ಸ್ವತಂತ್ರ ಹೋರಾಟದಲ್ಲಿ ಪ್ರಪ್ರಥಮ ಒಬ್ಬರು ಮಹಿಳೆಯರು ಬ್ರಿಟಿಷರನ್ನು ಸೆದೆ ಮಾಡಿರ್ತಕ್ಕಂಥ ಕೆಲಸ ಕಿತ್ತೂರು ಸಾಮ್ರಾಜ್ಯವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸದಲ್ಲಿ ಮೊದಲು ಖಡ್ಗೆ ಎತ್ತಿರ್ತಕ್ಕಂಥ ಚೆನ್ನಮ್ಮನನ್ನು ನಾವು ಸ್ಮರಣೆ ಮಾಡ್ತಾ ಇದ್ವಿ ಇಂಥ ನಾಡಿನಲ್ಲಿ ಕೂಡ ನಾವು ಇವತ್ತು ನಿರಾಣಿ ಉದ್ಯಮ ಸಮೂಹ ಸಂಸ್ಥೆಯ ಭಾಗವಾಗಿರ್ತಕ್ಕಂಥ ವಿಜಯ ಸೌಹಾರ್ದ ಬ್ಯಾಂಕಿನ ಬ್ರ್ಯಾಂಚನ್ನು ಹಿರಿಯರ ಪೂಜ್ಯರ ಆಶೀರ್ವಾದದಿಂದ ಪ್ರಾರಂಭ ಮಾಡಿದ್ವಿ ಇಂಡಸ್ಟ್ರಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸದ್ಯಕ್ಕೆ ನಾವೇನಿಲ್ಲ ಆದರೆ ಈ ಭಾಗದಲ್ಲಿರ್ತಕ್ಕಂಥ ರೈತರ ಕಬ್ಬನ್ನು ನಮ್ಮ ಕಾರ್ಖಾನೆಗಳಿಗೆ ರೈತರ ಅಪೇಕ್ಷೆ ಮೇರೆಗೆ ತೆಗೆದುಕೊಂಡು ನುಡಿಸಿ ಅವ್ರಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಕೊಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಸರ್ಕಾರ ಇತ್ತೀಚೆಗೆ ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡ್ತು ಈಗ ಕಲ್ಯಾಣ ಕರ್ನಾಟಕ ಅಂತ ಇದ್ದಿದ್ದನ್ನ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡ್ತು 500 ಕೋಟಿ ಬಿಡುಗಡೆ ಮಾಡ್ತು ಇಲ್ಲೂ ಸಹ ಒಂದು ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡ್ತು ಇಲ್ಲೂ ಸಹ ಒಂದು ಪ್ರತ್ಯೇಕ ನಿರ್ಣಯ ಮಂಡಳಿ ಮತ್ತೆ ವಿಶೇಷವಾಗಿ ಸ್ವಲ್ಪ ಏನಾದರೂ ಅಭಿವೃದ್ಧಿ ಪ್ಯಾಕೇಜ್ಗೋಸ್ಕರ ಸ್ವಲ್ಪ ಬುದ್ಧಿಜೀವಿಗಳಿಂದ ಒಂದು ಧ್ವನಿಯಾಗಿದೆ ತಾವು ಅದಕ್ಕೆ ಧ್ವನಿಗೊಳಿಸ್ತೀರ ಕಿತ್ತೂರು ಉತ್ಸವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಕಿತ್ತೂರು ಕರ್ನಾಟಕ ಅಂತೇಳಿ ಕೋವಿಡ್ ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ತೊಂದರೆ ಇರತಕ್ಕಂಥ ಸಂದರ್ಭದಲ್ಲಿ ಡಿಲೇ ಆಗಿರ್ಬೋದು ಕಿತ್ತೂರು ಅಭಿವೃದ್ಧಿಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದ ಶಾಸಕರು ವೈಯಕ್ತಿಕವಾಗಿ ಎಲ್ಲರೂ ಕೂಡ ಇಚ್ಛೆ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ಬರ್ತಕ್ಕಂಥ ನಿರ್ಮಾಣಗಳು ನಿಶ್ಚಿತವಾಗಿ ನಡೀತಾ ಇದೆ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪನೆ ಅಂತ ಹೇಳ್ಬಿಟ್ಟು ಸರ್ಕಾರದ ಮುಂದೆ ವಿಚಾರದಲ್ಲಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ವಿಷ್ಣು ಒಟ್ಟಾರೆ ಶಿಖರೇ ಗೊತ್ತಾಯ್ತಲ್ಲ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಹನುಮಂತ ಹಿರಣ್ಣಯ್ಯ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಧನ್ಯವಾದ